ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಮಷಿನ್ ಸ್ಕ್ರೂಸ್. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಮಷಿನ್ ಸ್ಕ್ರೂ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ನಾವು ಫಾಸ್ಟ್ನರ್ ಅಂದರೆ ಏನಂತೇಳಿ ತಿಳ್ಕೋಬೇಕು. ಫಾಸ್ಟ್ನರ್ ಅಂದರೆ ಏನು? ಎರಡು ಆಬ್ಜೆಕ್ಟನ್ನು ಜಾಯಿನ್ ಮಾಡೋ ಡಿವೈಸ್ ಇದೆಯಲ್ಲ, ಆ ಡಿವೈಸಿಗೆ ನಾವು ಫಾಸ್ಟ್ನರ್ ಅಂತ ಹೇಳ್ತೀವಿ. ಈಗ ನಾವು ಟೈಪ್ಸ್ ಆಫ್ ಫಾಸ್ಟ್ನರ್ ಬಗ್ಗೆ ನೋಡೋಣ. ಇದರಲ್ಲಿ ಫಸ್ಟ್ ಟೈಪ್ ಬಂದು ಪರ್ಮನೆಂಟ್ ಜಾಯಿಂಟ್ಸ್. ಈ ಪರ್ಮನೆಂಟ್ ಜಾಯಿಂಟ್ ಹೆಸರಲ್ಲೇ ನಿಮಗೆ ಮೀನಿಂಗ್ ಇದೆ. ದಟ್ ಈಸ್ ಪರ್ಮನೆಂಟ್ ಆಗಿ ಏನು ಜಾಯಿನ್ ಆಗುತ್ತಲ್ಲ ಅದನ್ನು ಪರ್ಮನೆಂಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಬಂದು ವೆಲ್ಡಿಂಗ್. ಇದರಲ್ಲಿ ಸೆಕೆಂಡ್ ಟೈಪ್ ಬಂದು ಸೆಮಿ ಪರ್ಮನೆಂಟ್ ಜಾಯಿಂಟ್ಸ್. ಇದಕ್ಕೆ ಎಕ್ಸಾಂಪಲ್ ರಿವಿಟ್ಸ್. ಈ ರಿವಿಟ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಶೀಟ್ ಮೆಟಲಲ್ಲಿ ಯೂಸ್ ಮಾಡ್ತೀವಿ. ಇದಕ್ಕೆ ಎದಕ್ಕೆ ಸೆಮಿ ಪರ್ಮನೆಂಟ್ ಜಾಯಿಂಟ್ಸ್ ಅಂತೇಳಿ ಕರೀತಾರಂದರೆ ಇದನ್ನೇ ನಾವು ಮತ್ತೆ ಡಿಸ್ಮೆಂಟಲ್ ಮಾಡ್ಬೋದು. ಬಟ್ ಪರ್ಮನೆಂಟ್ ಜಾಯಿಂಟಲ್ಲಿ ಡಿಸ್ಮೆಂಟಲ್ ಮಾಡೋಕ್ಕಾಗಲ್ಲ. ಬಟ್ ಈ ಕೇಸಲ್ಲಿ ಡಿಸ್ಮೆಂಟಲ್ ಮಾಡಿದಾಗ ಈ ರಿವಿಟು ಇಲ್ಲ ಈ ಸರ್ಫೇಸ್ ಡ್ಯಾಮೇಜ್ ಆಗುತ್ತೆ. ಇದನ್ನು ಮತ್ತೆ ನಾವು ಯೂಸ್ ಮಾಡೋಕ್ಕಾಗಲ್ಲ. ಥರ್ಡ್ ಆ್ಯಂಡ್ ಲಾಸ್ಟ್ ಟೈಪ್ ಆಫ್ ಜಾಯಿಂಟ್ ಬಂದು ನಾನ್ ಪರ್ಮನೆಂಟ್ ಜಾಯಿಂಟ್ಸ್. ಸೊ ಫಾಸ್ಟ್ನರಲ್ಲಿ ತ್ರೀ ಟೈಪ್ಸ್ ಆಫ್ ಜಾಯಿಂಟ್ಸ್ ಇದೆ. ಒಂದು ಬಂದು ಪರ್ಮನೆಂಟ್ ಜಾಯಿಂಟ್ಸ್, ಸೆಕೆಂಡ್ ಬಂದು ಸೆಮಿ ಪರ್ಮನೆಂಟ್ ಜಾಯಿಂಟ್ಸ್, ಥರ್ಡ್ ಬಂದು ನಾನ್ ಪರ್ಮನೆಂಟ್ ಜಾಯಿಂಟ್ಸ್. ನಾನ್ ಪರ್ಮನೆಂಟ್ ಜಾಯಿಂಟ್ಸಲ್ಲಿ ಎಕ್ಸಾಂಪಲ್ ಏನು? ಅದೇ ಇವತ್ತಿನ ಟಾಪಿಕ್, ದಟ್ ಈಸ್ ಮಷಿನ್ ಸ್ಕ್ರೂಸ್. ಮಷಿನ್ ಸ್ಕ್ರೂಸಲ್ಲಿ ಮತ್ತೆ ಎರಡು ಟೈಪ್ ಇದೆ. ಫಸ್ಟ್ ಬಂದು ಸ್ಕ್ರೂಸ್, ಸೆಕೆಂಡ್ ಬಂದು ಬೋಲ್ಟ್ಸ್ ಆ್ಯಂಡ್ ನಟ್ಸ್. ಈಗ ಮುಂದಿನ ಬರೋ ಸೆಗ್ಮೆಂಟಲ್ಲಿ ನಾವು ಸ್ಕ್ರೂಸ್, ಬೋಲ್ಟ್ಸ್ ಆ್ಯಂಡ್ ನಟ್ಸ್ ಬಗ್ಗೆ ಡೀಟೇಲ್ಡಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋಣ. ಈಗ ಸ್ಕ್ರೂ ಕ್ಲಾಸಿಫಿಕೇಶನ್ ಬಗ್ಗೆ ನೋಡೋಣ. ಇದರಲ್ಲಿ ಫಸ್ಟ್ ಬಂದು ಥ್ರೆಡ್. ಥ್ರೆಡ್ ಅಂದ್ರೇನು? ಅದು ಒಂಥರ ಹೆಲಿಕಲ್ ಗ್ರೂ. ಈ ಟಿಪ್ಪಿಂದ ಟುವರ್ಡ್ಸ್ ಹೆಡ್ ತನಕ ಹೋಗುತ್ತೆ. ಈ ಪೋರ್ಷನ್ ಇದೆಯಲ್ಲ, ಇದು ಬಂದು ಥ್ರೆಡ್. ಥ್ರೆಡ್ ಏನು ಮಾಡುತ್ತಂದರೆ ಈ ಹೆಲಿಕಲ್ ಗ್ರೂಯಿಂದ ಅದು ಫ್ರಿಕ್ಷನ್ ಕ್ರಿಯೇಟ್ ಮಾಡಿ ಆ ಸ್ಕ್ರೂ ಆಚೆ ಬರಲಾದಂಗೆ ನೋಡ್ಕೊಳುತ್ತೆ. ಸೆಕೆಂಡ್ ಬಂದು ಹೆಡ್. ಈ ಪೋರ್ಷನ್ ಇದೆಯಲ್ಲ, ಇದನ್ನೇ ನಾವು ಹೆಡ್ ಅಂತೇಳಿ ಕರಿತೀವಿ. ಈ ಹೆಡ್ ಏನು ಮಾಡುತ್ತಂದರೆ ಸ್ಕ್ರೂ ಟೈಟಾಗಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೂರನೇದು ಬಂದು ಡ್ರೈವ್. ಈ ಡ್ರೈವ್ ಏನು ಹೆಲ್ಪ್ ಮಾಡುತ್ತಂದರೆ ಸ್ಕ್ರೂನ ಲೂಸ್ ಮಾಡಲಿಕ್ಕೆ ಮತ್ತು ಟೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದು ಮೆಟೀರಿಯಲ್. ಈ ಮೆಟೀರಿಯಲ್ ನಾವು ಎನ್ವೈರ್ಮೆಂಟ್ ಮತ್ತು ಕೊರಿಜಿವ್ ರೆಸಿಸ್ಟೆನ್ಸ್ ತಕ್ಕಂಗೆ ಆ ಮೆಟೀರಿಯಲ್ ಬಂದು ಚೂಸ್ ಮಾಡ್ತೀವಿ. ಸ್ಕ್ರೂ ಕ್ಲಾಸಿಫಿಕೇಶನ್ ಬಗ್ಗೆ ಗೊತ್ತಾಯಿತು. ಈಗ ನಾವು ಅದರ ಒಂದೊಂದು ಪಾರ್ಟ್ ಬಗ್ಗೆ ಡೀಟೇಲ್ಡಾಗಿ ಸ್ಟಡಿ ಮಾಡ್ಕೊಂಡು ಹೋಗೋಣ. ಫಸ್ಟ್ ಥ್ರೆಡ್. ಥ್ರೆಡಲ್ಲಿ ಏನೇನು ಬರುತ್ತೆ? ಫಸ್ಟ್ ಬಂದು ಟೈಪ್ ಆಫ್ ಥ್ರೆಡ್ಸ್, ಸೆಕೆಂಡ್ ಬಂದು ಥ್ರೆಡ್ ಪಿಚ್, ಮೂರನೇದು ಬಂದು ಥ್ರೆಡ್ ಸಿರೀಸ್. ಥ್ರೆಡ್ಸಲ್ಲಿ ಎರಡು ಟೈಪ್ಸ್ ಇದೆ. ಫಸ್ಟ್ ಬಂದು ಮೆಟ್ರಿಕ್ ಥ್ರೆಡ್, ಸೆಕೆಂಡ್ ಬಂದು ಇಂಚಸ್ ಥ್ರೆಡ್. ಮೆಟ್ರಿಕ್ ಥ್ರೆಡ್ಸಿಗೆ ಎಕ್ಸಾಂಪಲ್ ಬಂದು M2 × 0.4, M4 × 0.7, M6 × 1, ಸೋ ಆನ್. ಇದೇ ಥರ ಇಂಚ್ ಥ್ರೆಡ್ಡಿಗೆ ಎಕ್ಸಾಂಪಲ್ ಬಂದು 8 × 32, 10 × 32 ಆ್ಯಂಡ್ ಸೋ ಆನ್. ಮೆಟ್ರಿಕ್ ಥ್ರೆಡ್ ಮತ್ತು ಇಂಚ್ ಥ್ರೆಡ್ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ ಮೆಟ್ರಿಕ್ ಥ್ರೆಡ್ಸ್ ಎಲ್ಲ ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಇಂಚ್ ಥ್ರೆಡ್ಗೆ ಆ ಥರ ಏನು ಡಿನೋಷನ್ ಇರಲ್ಲ. ಇದು ಒಂದು ಎಕ್ಸಾಂಪಲ್ ಮುಖಾಂತರ ಇನ್ನು ಡೀಟೇಲ್ಡಾಗಿ ಅಂಡರ್ಸ್ಟ್ಯಾಂಡ್ ಮಾಡೋಣ. M8 × 1.25, ಇಲ್ಲಿ ಎಮ್ ಅನ್ನೋದು ಏನಿದೆಯಲ್ಲ ಇದು ಮೆಟ್ರಿಕ್ಕಿಗೆ ಡಿನೋಟ್ ಮಾಡುತ್ತೆ. 8 ಇಸ್ ನಥಿಂಗ್ ಬಟ್ ದ ಡಯಾಮೀಟರ್ ಆಫ್ ದ ಬೋಲ್ಟ್. ಇದು ನೀವು ವರ್ನಿಯರ್ ಸ್ಕೇಲಿಂದ ಮೆಷರ್ ಮಾಡಿದರೆ ದಿಸ್ ವಿಲ್ ಬಿ 8 mm. ಇಲ್ಲಿ 1.25 ಇದೆಯಲ್ಲ, ಇದನ್ನೇ ಪಿಚ್ ಅಂತೇಳಿ ಕರಿತೀವಿ. ಇದೇ ಥರ ಇಂಚಸ್ಸಿಗೆ ಎಕ್ಸಾಂಪಲ್ ಬಂದು 1/4 × 120, ಇಲ್ಲೂ ಅದೇ ಸೇಮ್. ಇದು ನೀವು ಮೆಷರ್ ಮಾಡಿದರೆ ಈ ಡಯಾಮೀಟರ್ ಏನಿದೆಯಲ್ಲ 1/4 inches ಆಗಿ ಬರುತ್ತೆ. ಬಟ್ ಇಂಚಲ್ಲೇ ನಾವು ಏನಂತ ಕರಿತೀವಿ, ಇದನ್ನು TPI ಅಂತೇಳಿ ಕರಿತೀವಿ. ಈಗ ನಾವು ಥ್ರೆಡ್ ಪಿಚ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡೋಣ ವಿತ್ ದ ಸೇಮ್ ಪ್ರೀವಿಯಸ್ ಎಕ್ಸಾಂಪಲ್. ಮೆಟ್ರಿಕಲ್ಲೇ 1.25 ಅನ್ನೋದು ಏನಿದೆ ಅಲ್ಲ, ಇದನ್ನು ನಾವು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಥ್ರೆಡ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಎರಡು ಹಲ್ಲು ಮಧ್ಯ ಏನು ಡಿಸ್ಟೆನ್ಸ್ ಇದೆ ಅಲ್ಲ, ಇದು ನಾವು ಪಿಚ್ ಅಂತೇಳಿ ಕರಿತೀವಿ. ಇದು ಮೆಟ್ರಿಕ್ ಥ್ರೆಡಲ್ಲಿ. ಬಟ್ ಅದೇ ಇಂಚಸ್ ಥ್ರೆಡಲ್ಲಿ ನಾವು ಅದನ್ನು ಏನಂತ ಕರಿತೀವಿ ಅಂದರೆ ನಂಬರ್ ಆಫ್ ಥ್ರೆಡ್ ಪರ್ ಇಂಚಸ್, ದಟ್ ಈಸ್ TPI. ಇದರ ಮೀನಿಂಗ್ 1 inch ನೀವು ಕೌಂಟ್ ಮಾಡಿದರೆ ನಿಮಗೆ 20 number ಆಫ್ ಥ್ರೆಡ್ಸ್ ಬರುತ್ತೆ. ಇದೇ ಮೇಜರ್ ಡಿಫ್ರೆನ್ಸ್ ಮೆಟ್ರಿಕ್ ಥ್ರೆಡ್ಡಿಗೆ ಮತ್ತು ಇಂಚಸ್ ಥ್ರೆಡ್ಡಿಗೆ. ಥ್ರೆಡ್ ಸೀರೀಸಲ್ಲಿ ಮತ್ತೆ ಎರಡು ಟೈಪ್ ಇದೆ. ಒಂದು ಬಂದು ಫೈನ್ ಥ್ರೆಡ್, ಅದನ್ನು ಯೂನಿಫೈಡ್ ಫೈನ್ ಥ್ರೆಡ್ ಅಂತ ಹೇಳಿ ಕರಿತೀವಿ, UNF. ಸೆಕೆಂಡ್ ಬಂದು ಯೂನಿಫೈಡ್ ಕೋರ್ಸ್ ಥ್ರೆಡ್, UNC ಅಂತ ಕರಿತೀವಿ. ಈ ಹೆಸರಲ್ಲೇ ನಿಮಗೆ ಮೀನಿಂಗ್ ಇದೆ. ಫೈನ್ ಥ್ರೆಡ್ ಅಂದರೆ ಎರಡು ಹಲ್ಲು ಮಧ್ಯ ಡಿಸ್ಟೆನ್ಸ್ ಬಂದು ಭಾಳ ಹತ್ತಿರವಾಗಿರುತ್ತೆ,
ಅವಾಗ ಅದು ಫೈನ್ ಥ್ರೆಡ್ ಅಂತ ಆಗುತ್ತೆ. ಎರಡು ಹಲ್ಲು ಮಧ್ಯ ಡಿಸ್ಟೆನ್ಸ್ ಬಂದು ಭಾಳ ದೂರ ದೂರವಾಗಿತ್ತಂದರೆ ಅದು ನಾವು ಕೋಸ್ ಥ್ರೆಡ್ ಅಂತ ಹೇಳ್ತೀವಿ. ಇದು ಒಂದು ಎಕ್ಸಾಂಪಲಲ್ಲಿ ನೋಡೋಣ. ಈಗ ಎಮ್ ಏಯ್ಟ್ ಇಂಟು ಪಾಯಿಂಟ್ ಸೆವೆನ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಬಂದು ಪಿಚ್, ಈ ಪಿಚ್ ವ್ಯಾಲ್ಯೂ ಯಾವಾಗ ಕಮ್ಮಿ ಆಗುತ್ತಲ್ಲ ಅವಾಗ ಇದು ಬಂದು ಭಾಳ ಫೈನ್ ಥ್ರೆಡ್ ಆಗಿರುತ್ತೆ. ಅದೇ ಎಮ್ ಏಯ್ಟ್ ಇಂಟು ಒನ್ ಪಾಯಿಂಟ್ ಟು ಫೈವ್, ಇಲ್ಲಿ ನಿಮ್ಗೇನು ಪಿಚ್ ವ್ಯಾಲ್ಯೂ ಇದೆಯಲ್ಲ, ದಟ್ ಈಸ್ ಎರಡು ಹಲ್ಲು ಮಧ್ಯೆ ಡಿಸ್ಟೆನ್ಸ್ ಬಂದು ಜಾಸ್ತಿ ಆಯಿತು. ಸೊ ಅವಾಗ ಅದು ಕೋರ್ಸ್ ಥ್ರೆಡ್ ಅಂತೇಳಿ ಕರಿತೀವಿ. ಇದೇ ಇಂಚಸಲ್ಲಿ ಎಕ್ಸಾಂಪಲ್ ನೋಡೋಣ. ಇಂಚಸಲ್ಲಿ ಒನ್ ಬೈ ಫೋರ್ ಐಫನ್ ಥರ್ಟಿ ಟು, ಇಲ್ಲಿ ಐಫನ್ ಥರ್ಟಿ ಟು ಬಂದು ನಂಬರ್ ಆಫ್ ಥ್ರೆಡ್ ಪರ್ ಇಂಚ್, ಒನ್ ಇಂಚಲ್ಲಿ ಇಲ್ಲಿ ಥ್ರೆಡ್ ನಂಬರ್ ಜಾಸ್ತಿ ಆಯಿತು. ಸೊ ಅದು ಅವಾಗ ಫೈನ್ ಥ್ರೆಡ್ ಆಗುತ್ತೆ. ಅದೇ ಒನ್ ಬೈ ಫೋರಿಗೆ ನಂಬರ್ ಆಫ್ ಥ್ರೆಡ್ ಪರ್ ಇಂಚ್ ಕಮ್ಮಿ ಆಯಿತು ಅಂದರೆ ಅದು ಕೋರ್ಸ್ ಆಗುತ್ತೆ. ಈಗ ನಾವು ಸ್ಕ್ರೂ ಹೆಡ್ ಸ್ಟೈಲ್ ಆ್ಯಂಡ್ ಡ್ರೈವ್ ಬಗ್ಗೆ ನೋಡೋಣ. ಈ ಎಕ್ಸಾಂಪಲಲ್ಲಿ ಇದು ಹೆಕ್ಸ್ ಶೇಪ್ ಆಗಿ ಏನಿದೆ ಅಲ್ಲ, ಇದನ್ನು ನಾವು ಹೆಕ್ಸ್ ಹೆಡ್ ಅಂತೇಳಿ ಕರಿತೀವಿ. ಈ ಕೇಸಲ್ಲಿ ಇದು ಹೆಕ್ ಶೇಪ್ ಆಗಿ ಏನಿದೆ ಅಲ್ಲ, ಇದನ್ನೇ ನಾವು ಸ್ಕ್ರೂ ಲೂಸ್ ಮಾಡಲಿಕ್ಕೆ ಮತ್ತು ಟೈಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಕೆಲವು ಹೆಡ್ ಟೈಪ್ಸಲ್ಲಿ ಆ ಥರ ನಮಗೆ ಆಪ್ಷನ್ ಇರಲ್ಲ, ಆವಾಗ ನಾವು ಏನು ಮಾಡ್ತೀವಿ, ಈ ಥರ ಸ್ಲಾಟ್ಸ್ನ ನಾವು ಯೂಸ್ ಮಾಡಿಕೊಂಡು ನಾವು ಡ್ರೈವ್ ಮಾಡ್ತೀವಿ, ಐ ಮೀನ್ ಸ್ಕ್ರೂನ ಲೂಸ್ ಮಾಡಲಿಕ್ಕೆ ಅನ್ಸ್ಕ್ರೂ ಮಾಡಲಿಕ್ಕೆ. ಸೊ ಇದನ್ನು ನಾವು ಡ್ರೈವ್ ಅಂತ ಹೇಳಿ ಕರಿತೀವಿ. ಈಗ ನಾವು ಡಿಫ್ರೆಂಟ್ ಆಫ್ ಹೆಡ್ ಸ್ಟೈಲ್ಸ್ ಬಗ್ಗೆ ನೋಡೋಣ. ಇದು ಒಂದು ಫ್ಲ್ಯಾಟ್ ಹೆಡ್, ಯಾಕಂದರೆ ಫ್ಲ್ಯಾಟ್ ಆಗಿರೋದ್ರಿಂದ ಇದು ಒಂದು ಫ್ಲ್ಯಾಟ್ ಹೆಡ್, ಇದು ಒಂದು ಓವಲ್ ಶೇಪ್ ಇರೋದ್ರಿಂದ ಇದು ಒಂದು ಓವಲ್ ಹೆಡ್, ಇದು ಪ್ಯಾನ್ ಶೇಪ್ ಇರೋದ್ರಿಂದ ಇಲ್ಲಿದೆಲ್ಲ ಪ್ಯಾನ್ ಶೇಪ್ ಇದರಿಂದ ಇದು ಪ್ಯಾನ್ ಹೆಡ್, ಇದು ರೌಂಡ್ ಆಗಿರೋದ್ರಿಂದ ದಿಸ್ ಈಸ್ ರೌಂಡ್ ಹೆಡ್, ಇದು ನಿಮ್ಗೆ ಆಲ್ರೆಡಿ ಗೊತ್ತು ಹೆಕ್ಸ್ ಹೆಡ್. ಮತ್ತು ಇದು ಎಕ್ಸ್ ಮತ್ತು ವಾಷರ್ ಬರುತ್ತೆ ಜೊತೆ, ಇದರಲ್ಲೇ ಇರುತ್ತೆ ವಾಷರ್. ಸೊ ಇದನ್ನು ಹೆಕ್ಸ್ ವಾಷರ್ ಹೆಡ್ ಅಂತ ಕರಿತೀವಿ. ಇದೇ ಡಯಾಮೀಟ್ರಲ್ಲಿ ಜಾಸ್ತಿ ಆಯ್ತಂದರೆ ಅದನ್ನು ಫ್ಲ್ಯಾಂಜ್ ಹೆಡ್ ಅಂತೇಳಿ ಕರಿತೀವಿ, ಐ ಮೀನ್ ಇಟ್ಸ್ ಡಯಾಮೀಟರ್. ಸರಿನಾ, ಅದೇ ವಿತ್ ಸ್ಲಾಟೆಡ್ ಇತ್ತಂದರೆ ಸ್ಲಾಟೆಡ್ ಹೆಕ್ಸ್ ವಾಷರ್ ಹೆಡ್ ಅಂತಿದೆ. ಇದು ಬಟನ್ ಹೆಡ್, ಇದು ಬಂದು ಸಾಕೆಟ್ ಹೆಡ್ ಕ್ಯಾಪ್. ಇದ್ರ ಬಗ್ಗೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ, ಇದರ ಇನ್ನೂ ಡೀಟೇಲ್ಡ್ ಆಗಿ ಇನ್ನೊಂದು ವೀಡಿಯೋಲ್ಲಿ ನೋಡೋಣ. ಈಗ ನಾವು ಡಿಫ್ರೆಂಟ್ ಟೈಪ್ ಆಫ್ ಡ್ರೈವ್ಸ್ ಬಗ್ಗೆ ನೋಡೋಣ. ದೀಸ್ ಆರ್ ದ ಮೇಜರ್ಲಿ ಯೂಸ್ಡ್ ಡ್ರೈವ್ ಸ್ಟೈಲ್ಸ್. ಫಸ್ಟ್ ಬಂದು ಸ್ಲಾಟೆಡ್ ಡ್ರೈವ್, ಇದನ್ನು ಲೋ ಟಾರ್ಕ್ ಅಪ್ಲಿಕೇಶ್ನಲ್ಲಿ ಯೂಸ್ ಮಾಡ್ತೀವಿ, ಬಟ್ ಅದೇ ಹೈ ಟಾರ್ಕಲ್ಲಿ ಈ ಥರ ಹೆಕ್ಸ್ ಡ್ರೈವ್ನ ನಾವು ಯೂಸ್ ಮಾಡ್ತೀವಿ. ಇದು ಫಿಲಿಪ್ಸ್ ಬಂದು ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಅಪ್ಲಿಕೇಶ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಪಿ ಸಿ ಬಿ ಕಂಪೊನೆಂಟ್ಸ್ ಆ ಥರಲ್ಲಿ ಯೂಸ್ ಮಾಡ್ತೀವಿ. ಇದು ಬಂದು ಟ್ರಾಕ್ಸ್, ಇದೊಂದು ಮೇಜರ್ಲಿ ಯೂಸ್ಡ್ ಒನ್ ಆಫ್ ಡ್ರೈವ್ ಸ್ಟೈಲ್. ಇದು ಸೆಕ್ಯೂರಿಟಿ ಟಿ ಅಂದರೆ ಏನಂದರೆ, ಈ ಟೈಪ್ ಆಫ್ ಡ್ರೈವರ್ ಹಾಕಿದ್ರಷ್ಟೇ ನೀವು ಅದನ್ನು ಅನ್ಸ್ಕ್ರೂ ಮಾಡಲಿಕ್ಕೆ ಸ್ಕ್ರೂ ಮಾಡಲಿಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೊಟ್ರೂಷನ್ ಇದೆಲ್ಲ, ಬೇರೆ ಏನು ಡ್ರೈವರ್ ಹಾಕಿದ್ರು ಅದು ಐ ಮೀನ್ ಅನ್ಸ್ಕ್ರೂ ಮಾಡೋಕ್ಕಾಗಲ್ಲ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಕೆಲವು ಪಾರ್ಟ್ಸ್ ಯಾರು ಎಲ್ಲಿ ಓಪನ್ ಮಾಡಬಾರ್ದು, ಐ ಮೀನ್ ಬಿಚ್ಚಿ ನೋಡಬಾರ್ದು ಅಂತೇಳಿ ಇರುತ್ತಲ್ಲ, ಅಂಥ ಪಾರ್ಟ್ಸಲ್ಲಿ ಈ ಥರ ಸ್ಕ್ರೂ ಹಾಕಿ ಅವ್ರು ಟೈಟನ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಸೆಕ್ಯೂರಿಟಿ ಟಿ ಅಂತೇಳಿ ಹೇಳ್ತೀವಿ. ಈಗ ನೀವು ಡಿಫ್ರೆಂಟ್ ಟೈಪ್ ಆಫ್ ಹೆಡ್ ಟೈಪು ನೋಡಾಯಿತು ಮತ್ತು ಡ್ರೈವ್ ಟೈಪು ನೋಡಾಯಿತು. ಅದನ್ನು ಯಾವ ಅಪ್ಲಿಕೇಶ್ನಲ್ಲಿ ಯಾವ ಥರ ಹೆಡ್ ಮತ್ತು ಯಾವ ಥರ ಡ್ರೈವ್ ಚೂಸ್ ಮಾಡ್ತಾರೆ ಅಂತೇಳಿ ಒಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಇದು ಬಂದು ಒಂದು ಪಂಪ್ ಸೆಟಪ್. ಇಲ್ಲಿ ನೀವು ನೋಡಿದಾರಂದರೆ ಇಲ್ಲಿ ಬಂದು ಹೆಕ್ಸ್ ಬೋಲ್ಟ್ನ ಯೂಸ್ ಮಾಡಿದ್ದಾರೆ. ಎದಕ್ಕೆ ಇಲ್ಲಿ ಹೆಕ್ಸ್ ಬೋಲ್ಟ್ ಯೂಸ್ ಮಾಡಿದಾರಂದರೆ, ಯೂಶುವಲಿ ಈ ಹೆಕ್ಸ್ ಬೋಲ್ಟ್ನ ಸ್ಪ್ಯಾನರಿಂದನೇ ನೀವು ಟೈಟನ್ ಮಾಡ್ಬೋದು. ಸ್ಪ್ಯಾನರ್ ಯಾವಾಗೂ ಹಾರಿಜಾಂಟಲ್ ಇಂದನೇ ನೀವು ಇನ್ಸರ್ಟ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ನಿಮಗೆ ಟಾಪಿಂದ ಇನ್ಸರ್ಟ್ ಮಾಡೋಕ್ಕೆ ನಿಮಗೆ ಎಲ್ಲೂ ಆಪ್ಷನ್ ಇಲ್ಲ, ಇಲ್ಲಿ ನಿಮಗೆ ಅಬ್ಸ್ಟಕಲ್ಸ್ ಇದೆ. ಇದರಿಂದನೇ ನಾವು ಇಲ್ಲಿ ಅವರು ಹೆಕ್ಸ್ ನಟ್ ಮತ್ತು ಹೆಕ್ಸ್ ಬೋಲ್ಟ್ ಯೂಸ್ ಮಾಡಿದ್ದಾರೆ. ಸೊ ನಿಮಗೆ ಹಾರಿಜಾಂಟಲ್ ಡೈರೆಕ್ಷನಿಂದ ನೀವು ಸ್ಪ್ಯಾನರ್ ಅಪ್ಲೈ ಮಾಡಿ ನೀವು ಟೈಟನ್ ಮಾಡ್ಬೋದು. ಮತ್ತು ಇದು ಪಂಪ್ ಸೆಟಪ್ ಇರೋದ್ರಿಂದ ಇಲ್ಲಿ ಹೈ ಪ್ರೆಷರ್ ಇರುತ್ತೆ. ಸೊ ಹೈ ಪ್ರೆಷರಲ್ಲೇ ಈ ಸ್ಕ್ರೂ ವಿಸ್ಟ್ಯಾಂಡ್ ಮಾಡ್ಬೇಕಂದ್ರೆ ನೀವು ಹೈ ಟಾರ್ಕ್ ಅಪ್ಲೈ ಮಾಡ್ಬೇಕು. ಹೈ ಟಾರ್ಕ್ ಅಪ್ಲೈ ಮಾಡೋಕ್ಕೆ ಸ್ಪ್ಯಾನರ್ ಈಸ್ ದ ಓನ್ಲಿ ಆಪ್ಷನ್ ವೇರ್ ಯು ಕ್ಯಾನ್ ಗಿವ್ ದ ಹೈ ಟಾರ್ಕ್. ಸೊ ಇಲ್ಲಿ ಹೆಕ್ಸ್ ಟೈಪ್ ಆಫ್ ಹೆಡ್ನ ಚೂಸ್ ಮಾಡಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಈ ಎಕ್ಸಾಂಪಲಲ್ಲಿ ಒಂದು ಕ್ಯಾಪ್ ಹೆಡ್ ಸ್ಕ್ರೂ ಈ ಕೌಂಟರ್ ಬೋರಲ್ಲಿದೆ. ಪ್ರೀವಿಯಸ್ ಎಕ್ಸಾಂಪಲ್ ಥರ ನಮಗಿಲ್ಲಿ ಈ ಹಾರಿಜಾಂಟಲ್ ಡೈರೆಕ್ಷನಲ್ಲಿ ಸ್ಪ್ಯಾನರ್ ಹಾಕಿ ಟೈಟ್ ಮಾಡೋಕ್ಕಾಗಲ್ಲ. ಓನ್ಲಿ ಒನ್ ಆಪ್ಷನ್ ಈಸ್ ಈ ಥರ ವರ್ಟಿಕಲ್ ಡೈರೆಕ್ಷನ್ ಟಾಪಿಂದ. ಇದನ್ನು ಹೆಂಗೆ ಅಚೀವ್ ಮಾಡ್ತಾರಂದರೆ, ಈ ಥರ ಅಲೆನ್ ಕೀ ಯೂಸ್ ಮಾಡಿ ಈ ಟಾರ್ಕ್ ಈ ಟೈಟ್ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಈ ಥರ ಅಲೆನ್ ಕೀನ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿದಿರಲ್ಲ, ಈ ಶೇಪ್ ಬಂದು ಹೆಕ್ ಶೇಪಲ್ಲಿ ಇರುತ್ತೆ. ಸ್ಕ್ರೂ ಕ್ಲಾಸಿಫಿಕೇಶನಲ್ಲಿ ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಬಂದು ಮೆಟೀರಿಯಲ್ ಆ್ಯಂಡ್ ಇಟ್ಸ್ ಫಿನಿಶ್. ಈ ಮೆಟೀರಿಯಲ್ ಮತ್ತು ಫಿನಿಶ್ ಒಂದು ಸ್ಕ್ರೂವಿಗೆ ಹೆಂಗೆ ಡಿಸೈಡ್ ಮಾಡ್ತಾರಂದರೆ, ಡಿಪೆಂಡಿಂಗ್ ಆನ್ ದ ಅಪ್ಲಿಕೇಶನ್, ಎನ್ವೈರ್ಮೆಂಟ್ ಸರ್ಕಮ್ಸ್ಟೆನ್ಸ್, ಅಟ್ಮಾಸ್ಫಿಯರಲ್ಲಿ ಹ್ಯೂಮಿಡಿಟಿ ಇದೇನೋ ಇಲ್ಲೋ, ಮಾಯಿಶ್ಚರ್ ಇದೇನೋ,
ಅದರ ತಕ್ಕಂಗೆ. ಸೆಕೆಂಡ್ ಬಂದು ಕೊರೀಸಿವ್ ಎಲಿಮೆಂಟ್ಸ್ ಇದೇನೋ ಇಲ್ವೋ. ಥರ್ಡ್ ಬಂದು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ. ಇದಕ್ಕೆ ಎಕ್ಸಾಂಪಲ್ ಬಂದು ಒಂದು ನನಗೆ ಹೈ ಸ್ಟ್ರೆಂತ್ ಫಾಸ್ಟ್ನರ್ ಬೇಕಂದರೆ ನಾನು ಅಲಾಯ್ ಸ್ಟೀಲ್ನ ನಾನು ಯೂಸ್ ಮಾಡ್ತೀನಿ ಮೆಟೀರಿಯಲ್ ಆಗಿ. ಬಟ್ ಅದೇ ಸ್ಕ್ರೂ ಬಂದು ನನಗೆ ಕೊರಿಜು ರೆಸಿಸ್ಟೆನ್ಸ್ ಆಗಿ ಬೇಕಂದರೆ ನಾನು ಏನು ಮಾಡ್ತೀನಿ, ಸ್ಟೇನ್ಲೆಸ್ ಸ್ಟೀಲ್ ಚೂಸ್ ಮಾಡ್ತೀನಿ. ಯಾಕಂದರೆ ಸ್ಟೇನ್ಲೆಸ್ ಸ್ಟೀಲ್ ಬಂದು ಅಲಾಯ್ ಸ್ಟೀಲ್ಗಿಂತ ಕೊರಿಜು ರೆಸಿಸ್ಟೆನ್ಸ್ ಜಾಸ್ತಿ, ಬಟ್ ಸ್ಟ್ರೆಂತ್ ಬಂದು ಅಲಾಯ್ ಸ್ಟೀಲ್ಗಿಂತ ಕಮ್ಮಿ. ಸಮ್ ಕೇಸಸ್ಸಲ್ಲಿ ನನಗೆ ಸ್ಟ್ರೆಂತು ಬೇಕು ಮತ್ತು ಕೊರಿಜು ರೆಸಿಸ್ಟೆನ್ಸು ಬೇಕಂದರೆ ನಾನು ಏನು ಮಾಡ್ತೀನಿ, ಅಲಾಯ್ ಸ್ಟೀಲ್ನ ಯೂಸ್ ಮಾಡಿ ಅದಕ್ಕೊಂದು ನಾನು ಕೊರಿಜು ರೆಸಿಸ್ಟೆನ್ಸ್ ಫಿನಿಷ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಜಿಂಕ್ ಕೋಟಿಂಗ್ ಇರ್ಬೋದು, ಇಲ್ಲಾಂದರೆ ನಿಕಲ್ ಕೋಟಿಂಗ್ ಇರ್ಬೋದು. ಈ ಥರ ಡಿಪೆಂಡಿಂಗ್ ಆನ್ ದ ಅಪ್ಲಿಕೇಶನ್ಸ್ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಮಟೀರಿಯಲ್ ಮತ್ತು ಫಿನಿಶ್ ಕಾಂಬಿನೇಷನ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಫಾಸ್ಟ್ನರ್ನ ಅವ್ರು ಯೂಸ್ ಮಾಡ್ತಾರೆ. ಇಷ್ಟೊತ್ತು ತನಕ ವೀಡಿಯೋಲ್ಲಿ ನಿಮಗೆ ಫಾಸ್ಟ್ನರ್ ಟೈಪ್ಸ್ ಮತ್ತು ಸ್ಕ್ರೂ ಕ್ಲಾಸಿಫಿಕೇಶನ್ ಬಗ್ಗೆ ಎಲ್ಲ ಗೊತ್ತಾಯಿತು. ಈಗ ಒಂದು ಸ್ಕ್ರೂ ಆರ್ಡರ್ ಮಾಡಬೇಕಂದ್ರೆ ನಿಮಗೆ ಕೆಲವು ಇನ್ಫಾರ್ಮೇಷನ್ ಬೇಕು. ಈ ಇನ್ಫಾರ್ಮೇಷನ್ ಕೊಟ್ಟರಷ್ಟೇ ಆ ಸ್ಕ್ರೂನ ನೀವು ಪ್ರೊಕ್ಯೂರ್ ಮಾಡೋಕ್ಕೆ ಬರುತ್ತೆ. ಇದನ್ನು ಇಂಡಸ್ಟ್ರಿಯಲ್ ಟರ್ಮಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಆರ್ಡರಿಂಗ್ ಇನ್ಫಾರ್ಮೇಷನ್. ಇದಕ್ಕೆ ಏನೆಲ್ಲ ಬೇಕು ಒಂದು ಸ್ಕ್ರೂಗೆ ಅಂದರೆ, ಫಸ್ಟ್ ಬಂದು ಫಾಸ್ಟ್ನರ್ ಟೈಪ್, ಅದು ಸ್ಕ್ರೂ ಆರ್ ಬೋಲ್ಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೆಕೆಂಡ್ ಬಂದು ಹೆಡ್ ಆ್ಯಂಡ್ ಡ್ರೈವ್ ಶೆಲ್ ಬಗ್ಗೆ ಮೆನ್ಷನ್ ಮಾಡಬೇಕು. ಥರ್ಡ್ ಬಂದು ಥ್ರೆಡ್ ಇನ್ಫಾರ್ಮೇಷನ್, ಥ್ರೆಡ್ ಸೈಜ್, ಪಿಚ್ ಆ್ಯಂಡ್ ಲೆಂತ್. ಫೋರ್ತ್ ಬಂದು ಮೆಟೀರಿಯಲ್ ಮತ್ತು ಅದರ ಫಿನಿಶ್ ಬಗ್ಗೆ ಹೇಳಬೇಕು. ಎಷ್ಟು ಇನ್ಫಾರ್ಮೇಷನ್ ಕೊಟ್ಟರಷ್ಟೇ ನಿಮಗೊಂದು ಪರ್ಟಿಕ್ಯುಲರ್ ರಿಕ್ವೈರ್ಡ್ ಸ್ಕ್ರೂ ನಿಮಗೆ ಪ್ರೊಕ್ಯೂರ್ಮೆಂಟ್ ಆಗುತ್ತೆ. ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಇಲ್ಲೇ ನನಗೆ ಬೇಕಾಗಿದ್ದು ಬಂದು ಒಂದು ಸ್ಕ್ರೂ, ಅದು ಹೆಡ್ ಆ್ಯಂಡ್ ಡ್ರೈವ್ ಶೆಲ್ ಬಂದು ಪ್ಯಾನ್ ಹೆಡ್ ಫಿಲಿಪ್ಸ್ ಡ್ರೈವ್. ಇಲ್ಲಿ ಬಂದು ಥ್ರೆಡ್ ಇನ್ಫಾರ್ಮೇಷನ್, ದಟ್ ಈಸ್ 1/4-20. ಥ್ರೆಡ್ ಸೈಜ್ ಆ್ಯಂಡ್ ಪಿಚ್ ಆಯಿತು. ಲೆಂತ್ ಆಫ್ ದ ಥ್ರೆಡ್ ಬಂದು 1 ಇಂಚ್. ಲಾಸ್ಟಿಗೆ ಬಂದು ಅಲಾಯ್ ಸ್ಟೀಲ್ ವಿತ್ ಜಿಂಕ್ ಕೋಟಿಂಗ್. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸ್ಕ್ರೂ ಆರ್ಡರಿಂಗ್ ಇನ್ಫಾರ್ಮೇಷನ್. ಎಷ್ಟು ಜನರಿಗೆ ಡೌಟ್ ಇದೆ ಬೋಲ್ಟು ಮತ್ತು ಸ್ಕ್ರೂಗೆ ಡಿಫ್ರೆನ್ಸ್ ಏನಂತೇಳಿ? ಸೊ ಫಾಸ್ಟ್ನರ್ ಅಂದರೆ ಏನು? ಫಾಸ್ಟ್ನರ್ ಅಂದರೆ ಎರಡು ಆಬ್ಜೆಕ್ಟ್ನ ಜಾಯಿನ್ ಮಾಡೋ ಡಿವೈಸ್ಗೆ ನಾವು ಫಾಸ್ಟ್ನರ್ ಅಂತೇಳಿ ಕರಿತೀವಿ. ಸೊ ಅದೇ ಥರ ಇಲ್ಲಿ ಎರಡು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ನ ಯಾವಾಗ ನಾನು ಒಂದು ನಟ್ ಹೆಲ್ಪಿಂದ ನಾನು ಜಾಯಿನ್ ಮಾಡ್ತೀನಲ್ಲ, ಆ ಟೈಪ್ ಆಫ್ ಫಾಸ್ಟ್ನರ್ಗೆ ನಾನು ಬೋಲ್ಟ್ ಆ್ಯಂಡ್ ನಟ್ ಅಂತೇಳಿ ಕರಿತೀನಿ. ಸೊ ಬೋಲ್ಟ್ ಯಾವಾಗೂ ಒಂದು ನಟ್ ಇಂದ ಅಷ್ಟೇ ನೀವು ಒಂದು ಎರಡು ಆಬ್ಜೆಕ್ಟ್ನ ಜಾಯಿನ್ ಮಾಡ್ಬೋದು. ಬಟ್ ಇನ್ ಕೇಸ್ ಆಫ್ ಸ್ಕ್ರೂವಲ್ಲಿ ಎರಡು ಆಬ್ಜೆಕ್ಟನ್ನ ವಿಥೌಟ್ ಎನಿ ನಟ್ ಹೆಲ್ಪಿಂದ ಜಾಯಿನ್ ಮಾಡ್ತೀನಿ. ಈ ಕೇಸ್ ಏನಾಗುತ್ತಂದರೆ ಈ ಸೆಕೆಂಡ್ ಆಬ್ಜೆಕ್ಟ್ ಏನಿದೆ ಅಲ್ಲ, ಇದರಲ್ಲಿ ಆಲ್ರೆಡಿ ಇಲ್ಲಿ ಥ್ರೆಡ್ಸ್ನ ಟ್ಯಾಪ್ ಮಾಡಿರ್ತಾರೆ. ಸೊ ಈ ಸ್ಕ್ರೂ ಬಂದು ಈ ಥ್ರೆಡ್ ಟ್ಯಾಪಿಂದ ಈ ಎರಡು ಆಬ್ಜೆಕ್ಟನ್ನು ಜಾಯಿನ್ ಮಾಡುತ್ತೆ. ಆವಾಗ ಅದನ್ನು ನಾವು ಸ್ಕ್ರೂ ಅಂತೇಳಿ ಕರಿತೀವಿ. ಥ್ಯಾಂಕ್ ಯು. ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್ ಟು ಯು. ಆ ಥರ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್, ಕಲೀಗ್ಸ್ ಅವ್ರ ಯೋರ್ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಮತ್ತು ಈ ಥರ ವೀಡಿಯೋಸ್ನೇ ನಿಮಗೆ ಇನ್ನೂ ತಿಳ್ಕೊಬೇಕಂದ್ರೆ, ಐ ಮೀನ್ ಇನ್ಫಾರ್ಮೇಟಿವ್ ಇಂಜಿನಿಯರಿಂಗ್ ವೀಡಿಯೋಸ್ ತಿಳ್ಕೊಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಬೇರೆ ಯಾವುದಾದ್ರು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಇಲ್ಲ ಮಾತಾಡಬೇಕಂದ್ರೆ ಕಮೆಂಟಲ್ಲಿ ಹಾಕಿ. ಲುಕಿಂಗ್ ಫಾರ್ವರ್ಡ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.